ನಮಸ್ಕಾರ. ನಾವಿವತ್ತು ಅಳಿವಿನಂಚಿನಲ್ಲಿರುವಂತಹ ಈ ಭತ್ತದ ಕೃಷಿಯ ಆಮೂಲಾಗ್ರವಾದಂಥ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಕಡೆ ಭತ್ತದ ಗದ್ದೆ ಕಾಣ್ತಾ ಇದೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕೆಲಸಗಳು ನಡೀತಾ ಇದೆ. ಭತ್ತ ಆದ ನಂತರ ನಮ್ಮ ಉಣ್ಣುವ ಬಟ್ಟಲಿಗೆ ಅದು ಯಾವ ರೀತಿ ಬರ್ತಾ ಇತ್ತು ಹಿಂದಿನ ಕಾಲದಲ್ಲಿ ಅಂತ ಹೇಳುವುದರ ಬಗ್ಗೆ ಹೆಚ್ಚಿನವರಿಗೆ ಕೂಡ ಒಂದು ಪರಿಜ್ಞಾನ ಇಲ್ಲದೇ ಇರುವಂಥದ್ದೊಂದು ಕಾಲಘಟ್ಟ ಇದೆ. ಬಹುಶಃ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ನಿಂತಿರುವಂಥ ಹಲವಾರು ಜನರು, ಇಲ್ಲಿ ಕೆಲಸ ಮಾಡ್ತಿರುವವರು ಹಿರಿಯರಿದ್ದಾರೆ ಅಲ್ಲ, ಅವರಿಗೆಲ್ಲ ಇದರ ಬಗ್ಗೆ ಪರಿಚಯ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ನೆಲಕ್ಕುರಿ ಅಂತ ಹೇಳುವಂಥ ಒಂದು ಸಾಧನ ಕಾಣ್ತಾ ಇದೆ ನಿಮಗೆ. ಆ ನೆಲಕ್ಕುರಿಯಲ್ಲಿ ಗದ್ದೆಯಲ್ಲಿ ಕೊಯ್ದಂತಹ ಭತ್ತವನ್ನು ತಂದು ಅಲ್ಲಿ ಎರಡು ಒನಕೆಯನ್ನು ಇಟ್ಟುಕೊಂಡು ಇಬ್ಬರು ಹೆಂಗಸರು ಒಂದು ರಿದಮ್ನಲ್ಲಿ, ಒಮ್ಮೆ ಅವರು ಹೊಡೆದ್ರೆ ನೆಲಕ್ಕೆ ಇನ್ನೊಂದು ಇನ್ನೊಬ್ಬರು ಹೊಡೆಯುವಂಥದ್ದು ಅಲ್ಲಿ ಕಾಣ್ತಾ ಇದೆ. ಭತ್ತವನ್ನು ಅದರಲ್ಲಿ ಹಾಕಿ ಅದಕ್ಕೆ ಕುಟ್ಟುವಂಥ ಕೆಲಸವನ್ನು ಮಾಡೋದು ಹೇಗೆ, ಆ ರೀತಿ ನಾವು ಹಿಂದಿನ ಕಾಲದಲ್ಲಿ ಭತ್ತದಿಂದ ಅಕ್ಕಿಯನ್ನು ತೆಗೆದು ಅದರಿಂದ ನಾವು ಊಟವನ್ನು ಮಾಡ್ತಾ ಇದ್ದೆವು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ಒಂದು ನೆಲಕ್ಕುರಿಯಲ್ಲಿ ಇರುವಂಥ ಒಂದು ಗುಳಿ ಏನಿದೆ ಕಲ್ಲಿನಲ್ಲಿ, ಆ ಭತ್ತವನ್ನು ಹಾಕಿ ಅದರಲ್ಲಿ ಮೇಲಿಂದ ಬಹುಶಃ ಅದು ತಾಳೆ ಮರದ ಒಂದು ಸಲಾಕೆ, ಅದು ಅದರ ಕೆಳಗಡೆ ಒಂದು ಕಬ್ಬಿಣದ ಒಂದು ರಿಂಗ್ ಶೇಪ್ನಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಒಂದು ಟೆಕ್ನಾಲಜಿ ಅಂತ ಹೇಳುವಂಥದ್ದು ಬಹಳಷ್ಟು ಕೆಲಸ ಮಾಡ್ತಿದ್ದಾರಲ್ಲಿ. ಇದು ಒನಕೆಯ ಕೆಳಗಿರುವಂಥ ಒಂದು ಟೆಕ್ನಾಲಜಿ. ನಮ್ಮ ಹಿಂದಿನವರು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದಾರೆ ಅಂತ ಹೇಳೋದಕ್ಕೆ ಇದು ಬಹಳಷ್ಟು ಒಳ್ಳೆಯ ಸಾಕ್ಷಿ ಆಗಿರ್ತದೆ. ಯಾಕೆಂತ ಹೇಳಿದರೆ, ಭತ್ತವನ್ನು ಕೋಲಲ್ಲಿ ಹೊಡೆದ ಕೂಡಲೇ ಅದು ಹುಡಿ ಹುಡಿ ಆಗ್ತದೆ. ನಮಗೆ ಬೇಕಾದ್ದು ಅಕ್ಕಿ, ಭತ್ತದ ಹೊರಗಿರುವಂಥ ಸಿಪ್ಪೆ ಸೆಪ್ರೇಟ್ ಆಗಿ ಅಕ್ಕಿ ಮಾತ್ರ ಸಿಗಬೇಕು, ಚೆನ್ನಾಗಿರುವ ಅಕ್ಕಿ. ಅದು ಕೂಡ ಇವತ್ತು ಹುಡಿಯಾಗಿದೆ, ಹುಡಿ ಆಗದ ರೀತಿಯಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ. ಇನ್ನೂ ಕೂಡ ಯಾವ ರೀತಿ ಇದನ್ನು ಡಿಸೈನ್ ಮಾಡಿದ್ದಾರೆ ನೋಡಿ, ಇದೊಂದು ಸ್ವಲ್ಪ ಕೊನಿಕಲ್ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ. ಇದರ ಸೈಡಿಗೆ ಒಂದು ಒಂದು ಡೆಪ್ತ್, ಒಂದು ಥಿಕ್ನೆಸ್ ಅಂತ ಕೊಟ್ಟಿದ್ದಾರೆ, ಒಳಗಡೆ ಒಂದು ಇಷ್ಟು ಡೆಪ್ತ್ ಅಂತ ಕೊಟ್ಟಿದ್ದಾರೆ. ಎರಡನೇದಾಗಿ ಇಲ್ಲಿ ಒಂದು ನಾಲಗೆ ಅಂತ ಹೇಳುವಂಥದ್ದು ಜಾಗ ಇದೆ ನೋಡಿ. ಇದು ಏನು ಮಾಡ್ತದೆ, ಒಳಗೆ ಜಾಮದ ಕೂಡಲೇ ಇನ್ನೊಂದು ಪೆಟ್ಟು ಬಿದ್ದಾಗ ಈ ನಾಲಗೆ ಒಳಗಿದ್ದಂಥ ಅಕ್ಕಿಯನ್ನು ಹೊರಗೆ ಚೆಲ್ತದೆ. ಎರಡು ರಿಂಗ್ ಇರುವಂಥದ್ದು, ಸಿಂಗಲ್ ರಿಂಗ್ ಇರುವಂಥದ್ದು, ಅಥವಾ ಇದಕ್ಕೆ ಮಾಡಿದಂಥ ಯೂಸ್ ಮಾಡುವಂಥ ಮರಗಳಿರ್ಬೋದು, ಇದೆಲ್ಲವೂ ಕೂಡ ಅಸಾಮಾನ್ಯ ತಂತ್ರಜ್ಞಾನ. ನಮ್ಮ ಹಿಂದಿನವರ ಯಾವ ರೀತಿ ಬುದ್ಧಿಶಕ್ತಿ, ಯಾವ ರೀತಿ ಕೆಲಸ ತಂತ್ರಜ್ಞಾನದಲ್ಲಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯ ಸಾಕ್ಷಿ ಅಂತ ಹೇಳ್ಬೋದು. ಇದರಲ್ಲಿ ಅಲ್ಲಿ ಸಿಕ್ಕಿದಂತಹ ಅಕ್ಕಿಯನ್ನು ಇನ್ನೂ ಅದರಿಂದ ಸೆಪರೇಟ್ ಮಾಡಬೇಕು. ಏನಂತ ಹೇಳಿದರೆ ಅದರಲ್ಲಿ ಇರುವಂತಹ ತೌಡು ಅಂತ ಹೇಳ್ತಾರೆ, ಆ ತೌಡನ್ನು ಬ್ರ್ಯಾನ್ ಅಂತ ಹೇಳ್ತಾರೆ, ಅದನ್ನು ಸೆಪರೇಟ್ ಮಾಡಲಿಕ್ಕೆ ಒಂದು ತಡಪೆ ಅಂತ ಹೇಳುವಂಥದ್ದು, ನಮ್ಮ ಲೋಕಲ್ ಭಾಷೆಯಲ್ಲಿ ಅದಕ್ಕೆ ತಡಪೆ ಅಂತ ಹೇಳ್ತಾರೆ. ತುಳು ಸಂಸ್ಕೃತಿ ನಮ್ಮದೆಲ್ಲ, ಈ ತುಳು ಭಾಷೆ ಅದನ್ನೆಲ್ಲ ಕನ್ನಡದಲ್ಲಿ ಬೇರೆ ಭಾಷೆಗಳು ಶಬ್ದಗಳು ಉಪಯೋಗಿಸ್ತಾರೆ. ಅದನ್ನು ಭತ್ತವನ್ನು ಅದರಲ್ಲಿ ಮಿಕ್ಸ್ ಆಗಿರುವಂಥದ್ದನ್ನು ಸೆಪರೇಟ್ ಮಾಡಲಿಕ್ಕೆ ಗಾಳಿಸುವಂಥ ಕೆಲಸ ಮಾಡ್ತಾರೆ. ಯಾವ ಸೈಡಿಂದ ಗಾಳಿ ಬರ್ತದೋ ಆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಆ ಕೆಲಸ ನಡೀತಾ ಇರ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ, ಆ ಗಾಳಿ ಅದರಲ್ಲಿರುವಂತಹ ಈ ಹೊಟ್ಟುಗಳನ್ನೆಲ್ಲ ಸೆಪರೇಟ್ ಮಾಡಿ ಕೇವಲ ಅಕ್ಕಿಯನ್ನು ಅವರು ತಂದು ಇಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕಿರ್ತಾರೆ. ಅದು ಸೆಗಣಿ ಸಾರಿಸಿದಂಥ ತಡಪೆ ಆಗಿರಬೇಕು, ಸೆಗಣಿ ಸಾರಿಸಿದಂಥ ಬುಟ್ಟಿ ಆಗಿರಬೇಕು, ಸಂಪ್ರದಾಯ ನಮ್ಮದು. ಇದೆಲ್ಲವೂ ಕೂಡ ನಾವು ಇವತ್ತು ಕಾಣಲಿಕ್ಕೆ ಸಿಗದ ರೀತಿಯಲ್ಲಿ ಆಗ್ತಾ ಇದೆ. ಯಾರಿಗೂ ಇದರಲ್ಲಿ ಆಸಕ್ತಿ ಇಲ್ಲ, ಇದನ್ನು ಉಳಿಸಬೇಕು, ಬೆಳೆಸಬೇಕು, ಅಥವಾ ಮುಂದಿನ ತಲೆಮಾರಿಗೆ ಇದನ್ನು ಸ್ವಲ್ಪ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ಕೂಡ ಆಸೆ ಇಲ್ಲ. ನೋಡಿ, ಇಲ್ಲಿಗೆ ಬಂದಂತಹ ಆ ಅಕ್ಕಿ ಏನಿದೆ ನೋಡಿ, ಇಲ್ಲಿ ಕಾಣ್ತಾ ಉಂಟು. ಈ ಅಕ್ಕಿಯಲ್ಲಿ ಅಕ್ಕಿ ಸಣ್ಣದಾಗಿ ಕಟ್ಟಾಗಿದ್ದಿರ್ಬೋದು, ಅಥವಾ ದೊಡ್ಡದಾಗಿರ್ಬೋದು, ಅಥವಾ ಇದರಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏನಂತಂತಂದರೆ, ಇದರಲ್ಲಿ ಈ ಹೊರಗಿನ ಲೇಯರ್ ಏನಿದೆ ಅಕ್ಕಿಯಲ್ಲಿ, ಪಾಲಿಶ್ ಇರದ ರೀತಿಯ ಒಂದು ಅಕ್ಕಿ ನಮಗೆ ನಮ್ಮ ಕೈಗೆ ಬಂದಿದೆ. ಇಲ್ಲಿ ಇಲ್ಲಿ ಪಾಲಿಶ್ ಇಲ್ಲ. ಇದು ಬಹುಶಃ ಇವತ್ತಿನ ಕಾಲದಲ್ಲಿ ಅತ್ಯಂತ ಡಿಮ್ಯಾಂಡ್ ಇರುವಂಥ ಅಕ್ಕಿ. ಈಗ ಪಾಲಿಶ್ ತೆಗೆದ ಕೂಡಲೇ ಏನಾಗ್ತದೆ ಅಂದರೆ, ಅದರಲ್ಲಿ ಫೈಬರ್ ಕಂಟೆಂಟ್ ಹೋಗಿರ್ತದೆ. ನಮ್ಮ
ಜೀರ್ಣಕ್ರಿಯೆಗೆ ಬಹಳಷ್ಟು ಅನಾನುಕೂಲವಾದಂಥ ಒಂದು ಕ್ರಿಯೆ ಆಗಿಬಿಡ್ತದೆ. ಯಾವಾಗ ಪಾಲಿಶ್ ಇರುವಂತಹ ಫೈಬರ್ ಇರುವಂತಹ ಆ ಭತ್ತವನ್ನು ಅಕ್ಕಿಯನ್ನು ನಾವು ಅಕ್ಕಿಯನ್ನು ತಿಂತೇವೋ ನಮ್ಮ ಶರೀರವು ಸದೃಢವಾಗಿರ್ತದೆ. ಅದೇ ರೀತಿ ಜೀರ್ಣಕ್ರಿಯೆಯು ಬಹಳಷ್ಟು ಒಳ್ಳೆಯದಾಗಿರ್ತದೆ ಅಂತ ಇದನ್ನು ಗಮನಿಸಬೇಕು ನಾವು. ಈ ಹಂತಕ್ಕೆ ಬಂದ ನಂತರ ಇದನ್ನು ನಾವು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವಂಥ ರಾಗಿ ಕಲ್ಲಿನಂಥ ಒಂದು ಶೇಪ್ ಇದಿದೆ, ಒಂದು ವಸ್ತು ಇದೆ. ಇಲ್ಲಿ ಎರಡು ಕಲ್ಲುಗಳಿದೆ. ಈ ಮೇಲಿನ ಕಲ್ಲು ಅದಕ್ಕೆ ಒಂದು ಹ್ಯಾಂಡಲ್ ಇದೆ, ಅದು ಆ ಕಡೆ ಈ ಕಡೆ ಜಾರದ ಹಾಗೆ ಅದಕ್ಕೆ ಒಂದು ಕಂಬ ಕೊಟ್ಟಿದ್ದಾರೆ. ಈ ಮೇಲಿನ ಒಂದು ಒಂದು ಹೋಲ್ ರೀತಿಯಲ್ಲಿ ಕೊಟ್ಟಿದ್ದಾರೆ, ಅದೊಂದು ಗುಳಿಯ ಹಾಗೆ. ನಾವು ಇಲ್ಲಿ ಮಾಡಿದಂಥ ಆ ಅಕ್ಕಿ ಏನಿದೆ ಆ ಅಕ್ಕಿಯನ್ನು ಅದರಲ್ಲಿ ಸುರಿಯುವಂಥದ್ದು, ಆ ಗ್ಯಾಪಲ್ಲಿ ಅದು ಕೆಳಗೆ ಹೋಗಿ ಅದು ಚೆನ್ನಾಗಿ ಮಿಕ್ಸಿಯಲ್ಲಿ ಏನು ನಾವು ಹುಡಿ ಮಾಡ್ತೇವೆ ಅಥವಾ ಹಲ್ಲರಲ್ಲಿ ಏನು ಹುಡಿ ಮಾಡ್ತೇವೆ, ಅಕ್ಕಿಯ ಹುಡಿ ಮಾಡ್ತೇವೆ, ಅದೇ ರೀತಿ ಆ ಹುಡಿ ನಮ್ಮ ಕೈಗೆ ಇಲ್ಲಿ ಬಂದು ಸಿಕ್ಕಲಿಕ್ಕೆ ಪ್ರಾರಂಭ ಆಗ್ತದೆ. ನೋಡಿ, ಇದು ಅಕ್ಕಿಯ ಹುಡಿ. ಇದೀಗ ನಾವು ಇದರಿಂದ ಎಷ್ಟೋ ಪದಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೊದಲನೇ ಕಾಲದಲ್ಲಿ ಇರುವಂಥ ನ್ಯಾಚುರಲ್ ಆಗಿ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಂಥ ಈ ಒಂದು ರಾಗಿ ಕಲ್ಲು ಅಂತ ಏನು ಹೇಳ್ತಾರೆ ಅದು ಯಾವ ಮನೆಯಲ್ಲಿ ಕೂಡ ಇಲ್ಲ. ಇದು ಎಲ್ಲೋ ಒಂದು ದಿಕ್ಕನ್ನು ನಾವು ಹುಡುಕಿದಾಗ ನಮಗೆ ಒಂದು ಮೂಲೆಯಲ್ಲಿ ಬಿದ್ದ ಸ್ಥಿತಿಯಲ್ಲಿ ಕಾಣ್ತಾ ಇತ್ತು. ಅದನ್ನು ತೆಗೊಂಡು ಬಂದು ಶುಚಿಗೊಳಿಸಿದ ರಿಪೇರಿ ಮಾಡಿ ಇವತ್ತು ನಾವು ಇದರ ಪ್ರಾತ್ಯಕ್ಷಿಕೆಗೋಸ್ಕರ ನಾವು ಇಲ್ಲಿ ಇದನ್ನು ನಾವು ಮಾಡಿ ತೋರಿಸಿದ್ದೇವೆ. ನಾವು ಇಲ್ಲಿ ಗಮನಿಸಬೇಕಾದಂತಹ ಬಹಳಷ್ಟು ವಿಚಾರಗಳಿದೆ. ಒಂದು, ಅವನತಿಯ ಹಂತದಲ್ಲಿರುವಂಥ ಈ ಒಂದು ಕೆಲಸಗಳಲ್ಲಿ ಏನಿದೆ ನಾವೆಲ್ಲವೂ ಕೂಡ ಯಾಂತ್ರೀಕೃತರಾಗ್ತಾ ಇದ್ದೇವೆ. ಬಹುಶಃ ಒಂದು ವಿದ್ಯುಚ್ಛಕ್ತಿ ಆನ್ ಮಾಡಿದರೆ ನಮಗೆ ಒಂದು ಸೈಡಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಇಂಥ ಹುಡಿಗಳು ಸಿಗ್ತದೆ. ಎಷ್ಟು ಆರೋಗ್ಯಕ್ಕೆ ಪೂರಕ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಅದು. ಆದರೆ ಇಂಥ ಅಕ್ಕಿಯನ್ನು ಅಲ್ಲಿ ಕುಟ್ಟಿ ಹುಡಿ ಮಾಡಿ ತಿಂದಂತಹ ಶರೀರ ಅಥವಾ ಈ ಒಂದು ವ್ಯಕ್ತಿತ್ವಗಳು ಏನಿದೆ ಇದು ಇವತ್ತಿಗೂ ಕೂಡ ಇಷ್ಟು ಈ 75-80 ವರ್ಷದ ಪ್ರಾಯದ ಜೀವಗಳಿವೆಯಲ್ಲ, ಗಟ್ಟಿಮುಟ್ಟಾಗಿದೆ. ಅವರ ಶಕ್ತಿ, ತಾಕತ್ತು, ಅವರ ಉತ್ಸಾಹವನ್ನು ನೋಡಿದರೆ ಇವತ್ತಿನ ಯುವಕರು ಬಹಳಷ್ಟು ನಾಚಿಕೆ ಪಡಬೇಕಾದಂಥ ವಿಷಯ. ಇಲ್ಲಿ ಸುಮಾರು 1 ಮುಡಿ ಅಂತ ಹೇಳಿದರೆ 50 ಕೆಜಿ ಅಂತ ನಮ್ಮ ಇಲ್ಲಿ ಬಾಬು ಹೇಳ್ತಾರೆ. ಸುಮಾರು 1 ಕ್ವಿಂಟಲ್ನಷ್ಟು ಭತ್ತವನ್ನು ಅಕ್ಕಿ ಮಾಡುವಂಥ ಒಂದು ಮಿಲ್ನಲ್ಲಿ ಏನು ಪ್ರೊಸೀಜರ್ ಮಾಡ್ತಾರೆ ಆ ಪ್ರೊಸೀಜರನ್ನು 1 ಕ್ವಿಂಟಲ್ನಷ್ಟು ಇಬ್ಬರು ಸೇರಿ ಮಾಡ್ತಾ ಇರ್ತಾಯಿದ್ರು ಅಂತ ಹೇಳ್ತಾರಂತೆ ಅವರು. ಅದೇ ರೀತಿ ಇದರಿಂದ ಇದರ ತೌಡಲ್ಲಿರುವಂಥ ಒಂದು ಯಾವುದು ಸತ್ವಾಂಶಗಳೇನಿದೆ ಅದನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸಿಕೊಂಡು ಅದರ ಆಹಾರ ಪದಾರ್ಥಗಳನ್ನು ಅವರು ಮಾಡ್ತಾಯಿದ್ರು. ಎಲ್ಲವೂ ಕೂಡ ನಮ್ಮ ಸಂಸ್ಕೃತಿಯಾಗಿತ್ತು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಸ್ಕೃತಿಯಾಗಿತ್ತು. ಬಟ್ ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಇದೊಂದು ಕಳವಳ ಏನಂತ ಹೇಳಿದರೆ ಇದನ್ನು ನಶಿಸಿ ಹೋಗ್ತಾ ಇದೆ. ಖಂಡಿತವಾಗಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿಯಾಗಿದೆ. ದಯವಿಟ್ಟು ಇದನ್ನು ಎಲ್ಲರೂ ಆಸಕ್ತಿಯನ್ನು ಪಡ್ಕೊಂಡು ಇಟ್ಕೊಂಡು ನಾವು ಇದನ್ನು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ ಅಂತ ಹೇಳುವಂಥದ್ದು ನನ್ನ ಪ್ರಾರ್ಥನೆ.